ಲವ್ಲಿ ನಮ್ಮ ಸಿನಿಮಾ ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ. ಈ ಸಿನಿಮಾ ಎಲ್ಲ ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರಿದಂಥ ಅಥವಾ ಕೆಲಸ ಮಾಡಿದಂಥ ದುಡಿದಂಥ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ. ಅಂದರೆ ಇದು ಈ ಹೆಮ್ಮೆ ಯಾವುದ್ರಿಂದ ಬರುತ್ತೆ ಅಂದರೆ ಯಾವಾಗಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ, ಅದಕ್ಕೆ ಉದ್ದೇಶನ ಸಾಕಾರಗೊಳಿಸೋ ಒಂದು ಕಂಟೆಂಟ್ ಇದ್ದಾಗ, ಆ ಕಂಟೆಂಟ್ ಹೆಂಗಿದೆ, ಇದರ ಇಂಟೆಂಟ್ ಆಗಿದೆ, ಇದರ ವಿಶೇಷತೆಗಳು ಹಲವಾರು. ನಾವು ಈಗಷ್ಟೇ ಅಂದರೆ ಮೊನ್ನೆ ನಮ್ಮ ರಿಷಿಟರ್ ಲಾಂಚ್ ಮಾಡಿಕೊಟ್ರು ಟ್ರೈಲರ್, ಆ ಒಂದು ಟ್ರೈಲರ್ನ ಈಗಲೂ ಕೂಡ ಪ್ಲೇ ಮಾಡಿದ್ವಿ. ಸೊ ಆ ಟ್ರೈಲರ್ನಲ್ಲಿ ನಾವು ನೋಡಕ್ಕೆ ಸಿಗ್ತಾ ಇರೋದು ನಮಗೆ ಕೇವಲ ಒಂದು 3-5% ಆಫ್ ಸಿನಿಮಾ. ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು. ಅಂದರೆ ಅಷ್ಟು ಎಲಿಮೆಂಟ್ಸ್ ಇದೆ, ಅಷ್ಟು ವಿಷಯಗಳನ್ನ 2.5 ಗಂಟೆ ಪ್ಯಾಕೇಜಿಂಗಲ್ಲಿ ತಂದುಕೊಟ್ಟು, ಆ್ಯಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ. ಸೊ ಈ ಸೆಳೆತವನ್ನು ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ತಮ್ಮ ಅಂದರೆ ನನ್ನ ಮನೆಯ ಒಬ್ಬ ಸದಸ್ಯನ ಥರ ಇದ್ದಾನೆ. ಕಳೆದ 8-9 ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಗ್ತಾನೆ ಇದೆ. ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು. ಅಲ್ಲಿ ಸೆಟ್ಟಲ್ ನೋಡಿ ಹುಡುಗ ತುಂಬ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ. ಸೊ ಖುಷಿಯಾಗಿ ಮಾತಾಡಿಸಿದ್ದೆ. ಅಲ್ಲಿಂದ ಜರ್ನಿ ಶುರು ಆಯಿತು. ಅಲ್ಲಿಂದ ಮನೆಯ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನಿಂಗ್ ಮಾಡೋದು ಅಥವಾ ಬರೆಯೋದು, ಡೈಲಾಗ್ಸ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಿರಲಿ, ಕಥೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರಲಿ, ಈ ಥರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟಲ್ಲಿ ಅಂದರೆ ಏನೋ ಒಂದು ಇದು ಕೊರತೆ ಆಯಿತು, ಇದು ಸಾರಲಿಲ್ಲ, ಇದು ಸಾಕಾಗಲಿಲ್ಲ, ಸರಿ ಹೋಗಲಿಲ್ಲ, ಈ ಥರ ಕಂಪ್ಲೇಂಟ್ ಮಾಡಿಕೊಂಡು ಅವ್ನು ಬೇಜಾರು ಅಳಲು ತೋಡ್ಕೊಳ್ಳೋದು, ನಿಮ್ಮನ್ನು ಹಿಂಗೆ ಬಳಸಬೇಕಾಯ್ತು, ಹಂಗೆ ಬಳಸಬೇಕಾಯ್ತು, ಅಥವಾ ಈ ಸೀನ್ ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಪ್ರತಿ ಸಲ ಆಗ್ತಾ ಇದ್ದಾಗ ನಾನು ಹೇಳಿದ್ದು, ಮುಂದೊಂದು ದಿವಸ ನೀನು ಡೈರೆಕ್ಟರ್ ಆಗ್ತೀಯ, ಕಂಪ್ಲೇಂಟ್ ಮಾಡೋದು ನಿಲ್ಲಿಸು, ನೀನು ಡೈರೆಕ್ಟರ್ ಆದಾಗ ಏನು ಬಳಸ್ಕೋತೀಯೋ ಬಳಸ್ಕೋ, ಅಲ್ಲಿ ಬಳಸಿ ತೋರಿಸು. ಸೊ ಅವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ, ಅವಾಗ ನೀನು ನೋಡುವಂತೆ ಅಂತ ಹೇಳಿದ್ದೆ. ಅದನ್ನು ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಂಥ ಹುಡುಗ, ಏನು ವಯಸ್ಸು ಕಡಿಮೆ, ಈಗ 10 ಹತ್ರ 30 ಇರಬೇಕು ಅವನಿಗೆ. ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ ನನ್ನ ಕಡೆಯಿಂದ. ಆ್ಯಂಡ್ ಅಶ್ಲೀಲ ಅಂದರೆ ಈಗ ಆಗಲೇ ಹೇಳಿದ್ರು, ತಣ್ಣ ಅಂದರೆ ಭಯ ಹಿಂಗೆ ಹೇಳೋದು ಅಂತ. ಸೊ ತಣ್ಣಂಗೆ ಹೋಗಿ ಕನ್ವಿನ್ಸ್ ಮಾಡೋದು, ಮಾಡೋದಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡೋದು, ನನ್ನನ್ನೇ ಕನ್ವಿನ್ಸ್ ಮಾಡೋದು, ಯಾವುದು ಅಂದರೆ ತುಂಬ ಪಟ್ಟಭದ್ರವಾಗಿ ಕೂತಿರ್ತೀವಿ, ಇದು ಹಿಂಗೆ ಇರಬೇಕು, ಇದು ಹಿಂಗೆ ಇರೋದು ಯಾಕೆ ಅಂತ 100 ಪ್ರಶ್ನೆಗಳು ಸಿಗ್ತೀವಿ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನು ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ ಕರ್ಕೊಂಬಂದಂಥ ಶ್ರೇಯ ಅವನು. ಅವನು ಒಂದು ಒಂದು ಕಥೆ ಹಿಂಗಿದೆ ಒಂದು ನಾಟ್ ಅಂತ ಹೇಳಿದಾಗ ತುಂಬ ಚೆನ್ನಾಗಿದೆ, ವೆರಿ ಡೀಪ್ ಇಟ್ ಇಸ್. ಸೊ ಯೋಚನೆ ಮಾಡೋದು ಹಿಂಗೆ ಮಾಡ್ತೀಯ ಅಂತ ಒಂದು ಸ್ಟ್ರಕ್ಚರ್ ಮಾಡಿಬಿಡು ಆಮೇಲೆ ನೋಡೋಣ ಅಂತ ಸ್ಟ್ರಕ್ಚರ್ ಬರ್ಕೊಂಬಂದು ಹೇಳಿದಾಗ ಅದ್ಭುತವಾಗಿದೆ, ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದೆ. ಸೊ ನಿರ್ಮಾಪಕರ ಹುಡುಕಾಟದಲ್ಲಿ ನಮಗೆ ಸಿಕ್ಕಂಥ ಈ ಒಂದು ಅದ್ಭುತವಾದ ಅನರ್ಘ್ಯ ರತ್ನ ಈ ಸಂಸ್ಥೆ, ಅಭಿಮಾನ ಸಂಸ್ಥೆ, ಏನಿಗೆಲ್ಲ ಉತ್ಪ್ರೇಕ್ಷೆಗೆ ಏನಾದ್ರು ಬಜೆಟ್ ಹಾಕ್ಬಿಟ್ರು, ನಾನು ಹಾಕೊಂಡು ಸಿನಿಮಾ ತೆಗೆದ್ಬಿಟ್ರು, ನಾನು ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದ್ದಾರೆ, ಏನಕ್ಕೆ ಮಾತು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಡೆಪ್ಯೂಟೆಂಟ್ ಡೈರೆಕ್ಟ್ರು ವಸಿಷ್ಠ ಆ್ಯಂಡ್ ಸೋ ಕಾಲ್ಡ್ ವಿಲನ್, ಎಲ್ರು ಹುಡ್ತಾನೆ ವಿಲನ್ ವಸಿಷ್ಠ, ಹಾಗಾಗಿ ಸೊ ವಿಲನ್ನು ಅಥವಾ ಇನ್ನು ಇಷ್ಟೊಂದು ಪಾತ್ರಗಳು ಮಾಡಿದ್ದಾನೆ. ಸೊ ಅವನು ಒಳ್ಳೆ ನಟ ಒಪ್ಪಣ, ಆದರೆ ಹೀಗೆ ಅಂತ ಒಂದಷ್ಟು ಮಾತುಗಳು ಅವ್ರು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ. ಸೊ ಅದನ್ನು ಕೇಳಿದಾಗ್ಲೂ ಅದನ್ನು ಒಪ್ಪಿ ನಮ್ಮನ್ನು ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ರಿ ನಿಮ್ಮ ಸಂಸ್ಥೆಗೆ, ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಸಿನಿಮಾ ಮಾಡಿದಕ್ಕೆ ಅಷ್ಟೇ ಅಲ್ಲ, ನಿಮ್ಮ ಈ ಕನ್ವಿಕ್ಷನ್ಗೆ, ನಿಮ್ಮ ಈ ವಿಷನ್ಗೆ, ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು, ಒಳ್ಳೆ ಕಂಟೆಂಟ್ನ ಎಂಡೋರ್ಸ್ ಮಾಡಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ, ಆ ನಿರ್ಧಾರಕ್ಕೆ ನನ್ನದೊಂದು ಸಲಾಮ್. ಇಲ್ಲಾಂದರೆ ಈ ಥರದ ಒಂದು ಸಿನಿಮಾ ಆಗ್ತಿರಲಿಲ್ಲ. ಈ ಸಿನಿಮಾ ಈ ಏನು ಮೂಡ್ ಬಂದಿದೆ ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಅಥವಾ ಒಂದಷ್ಟು ಮಾತಾಡೋಕ್ಕಾಗದೆ ಬಾಯಿ ಕಟ್ಟಾಕೊಂಡು ಕೂತಿದ್ದೀವಿ, ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತವ್ರು ಇವರು. ಸೊ ನಿಮಗೆ ನಿಮ್ಮ ಸಂಸ್ಥೆಗೆ ತುಂಬ 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 ಧನ್ಯವಾದಗಳು, ಅಭಿನಂದನೆಗಳು ಕೂಡ. ಜೊತೆಗೆ ಏನಂದರೆ ಇವ್ರನ್ನ ಇವರಿಬ್ಬರನ್ನು ನಾನು ಮೀಟ್ ಮಾಡಿದಾಗ ಇವ್ರಿಗೆ ಮಾತೇ ಬರ್ತಾ ಇರಲಿಲ್ಲ, ಮಾತಾಡಕ್ಕೆ ಬರ್ತಾನೆ ಇರಲಿಲ್ಲ. ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದ್ರೊಳಗೆ ನೋಡಿ ಯಾವ ರೇಂಜಲ್ಲಿ ಮಾತಾಡೋದು ಕೇಳ್ತಿದ್ದಾರೆ. ಇದೆಲ್ಲ ಬರೀ ಮಾತಲ್ಲ, ಬಿಟ್ಟರೆ ಇವ್ರು ನೆಕ್ಸ್ಟು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ. ಅಷ್ಟು
ಪಳಗಿದ್ದಾರೆ, ಅಷ್ಟು ಪಳಗದ ಕಾರಣ ಅವರ ಇನ್ವಾಲ್ವ್ಮೆಂಟ್ ಸಿನಿಮಾ ಮೇಕಿಂಗ್ ಅಲ್ಲಿ, ಅವ್ರಿಗಿದ್ದ ಇನ್ವಾಲ್ವ್ಮೆಂಟ್, ಆ ಬದ್ಧತೆ ಸಿನಿಮಾಕ್ಕೆ. ಅಫ್ಕೋರ್ಸ್ ಎಲ್ಲ ಸಿನಿಮಾಗಳ ತರ ನಮ್ಮ ಸಿನಿಮಾಗೂ ಸವಾಲುಗಳಿದ್ರೆ ಅದು ಇತ್ತು. ಅದೆಲ್ಲವನ್ನೂ ನೀಗಿ ಮತ್ತೆ ಒಂದು ಆಸ್ ಅ ವುಲ್ಫ್ ಪ್ಯಾಕ್ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ಎಲಿಗೆಂಟ್ ಅಂತ ನನಗೆ ಅನಿಸುತ್ತೆ. ಅಂಡ್ ಇನ್ನೊಂದು ವಿಷಯ ಪ್ರತಾಪ್ ಹೇಳಲಿಲ್ಲ, ಸೆಟ್ ಹಾಕಿದ್ವಿ, ಚಾಲೆಂಜಿಂಗ್ ಆಗಿತ್ತು. ಈಗ ಡ್ಯುಪ್ಲೆಕ್ಸ್ ಮನೆ ಯಾರು ಹಾಕಿಲ್ಲ, ನನ್ಗೆ ಗೊತ್ತಿರೋಂಗು, ನನ್ಗೆ ಒಂದು ಇನ್ಫಾರ್ಮೇಶನ್ ಪ್ರಕಾರನು ಮರಳಿನ ಮೇಲೆ ಡ್ಯುಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್. ಆದರೆ ಆ ಸಾಹಸ ಮಾಡುವಾಗ ಫಸ್ಟ್ ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರು ಹೋಯಿತು. ಆ ಉದುರೋದಾಗ ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಮತ್ತೆ ಇಲ್ಲ ಇನ್ನೂ ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ. ನಿಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ಥರನೇ ಇತ್ತು. ಆ್ಯಂಡ್ ನಾನು ಕೇಳಿದ್ದೆ ಫ್ಯಾಕ್ಟ್ ಪರ್ಸನಲ್ಲಿ, ಈ ಮನೆ ಉಳ್ಸ್ಕೊಬೋದ ನೋಡಿ ಯಾರು, ನಾನೇ ತೊಗೊಂಡ್ಬಿಡ್ತೀನಿ ಇತ್ತು, ಅಷ್ಟಿಷ್ಟ ಆಗಿತ್ತು. ಆ ಥರ ಪ್ರತಿಯೊಬ್ಬರು ಅಂದರೆ ನಮ್ಮ ಪ್ರತಾಪ್ ಕೆಲಸ ನೀವು ಅಂದರೆ ಅವರು ಆರೋಗ್ಯ ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲಿನ ಸಿನಿಮಾ ಅಂತ ಹೇಳ್ತಿದ್ದಾರೆ. ಅವರು ಆ ಇದು ಆ್ಯಡ್ಸ್ ಫೀಲ್ಡಲ್ಲಿ ತುಂಬ ದೊಡ್ಡ ಹೆಸರು, ಸಿನಿಮಾಕ್ಕೆ ಹೊಸ ಹೆಸರಿರ್ಬೋದು, ಇನ್ನು ಪರಿಚಯ ಆಗ್ತಿರೋ ಹೆಸರಿರ್ಬೋದು. ನಮ್ಮ ಪ್ರತಾಪ್ ಈ ಸಿನಿಮಾ ಆದಮೇಲೆ, ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ, ಇದು ದೊಡ್ಡ ಹೆಸರಾಗುತ್ತೆ, ಇದು ಭರವಸೆ ಕೊಡ್ತಿದ್ದೀನಿ, ಮಾತು ಕೊಡ್ತಿದ್ದೀನಿ. ಇವರು ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ಗಳಾಗ್ತಾರೆ. ಇವರ ಈ ಸಿನಿಮಾದ ಭವಿಷ್ಯ, ಇವರ ಮುಂದಿನ ಸಿನಿಮಾ ಭವಿಷ್ಯ ಅಲ್ಲ, ನಮ್ಮ ನಾಳೆಗಳಿಗೆ ಈ ಮೂರು ಜನ ತುಂಬ ದೊಡ್ಡ ಅಸೆಟ್ ಆಗ್ತಾರೆ. ನೀವು ಇದೇ ನಿಮ್ಮ ಕಾರ್ಯಕ್ಷಮತೆ ಹೀಗೆ ಇರಲಿ, ಕೊನೆಯ ಸಿನಿಮಾವರೆಗೂ ಇದೇ ರೀತಿ ಕೆಲಸ ಮಾಡಿ. ಐ ವಿಶ್ ಯು ಬೆಸ್ಟ್. ನಮ್ಮ ಹರೀಶ್ ಓಮ್ ಎಡಿಟ್ರು, ಆಯಪ್ಪ ಸ್ಟೇಟ್ ಅವಾರ್ಡ್ ವಿನ್ನರ್, ಆಯಪ್ಪ ಬಗ್ಗೆ ಹೇಳುವಷ್ಟಿಲ್ಲ, ನನ್ನ ಫ್ರೆಂಡ್ ಕೂಡ, ತುಂಬಾನೇ ಚೆನ್ನಾಗಿ ಅಚ್ಚುಕಟ್ಟಾಗಿ. ಅಂದ್ರೆ ಈ ತರದ ಸಿನಿಮಾ, ಈಗ ಟ್ರೈಲರ್ ತೋರಿಸ್ದಂಗೆ, ನಾನು ಆಗ್ಲೇ ಹೇಳ್ದಂಗೆ ಹತ್ತು ರೀತಿ ಟ್ರೈಲರ್ ಕಟ್ ಮಾಡ್ಬೋದು. ಅದಕ್ಕೆ ಇದರಲ್ಲಿ ಅಷ್ಟು ವಿಷಯ ಇದೆ. ಈಗ ಸ್ಟೋರಿ ಲೈನ್ ಹೇಳಿ ಅಂತ ಹೇಳಿದ್ರೆ ನಾನು ಧಾರಾಳವಾಗಿ ಹೇಳ್ತೀನಿ, ನಿಮಗೆ ನಿಮ್ಮ ಅಳತೆಗೆ ನಿಮ್ಮ ಊಹೆಗೆ ಸಿಗಲ್ಲ ಈ ಕಥೆ, ಯಾಕಂದ್ರೆ ಅಷ್ಟು ರೀತಿ ಹೇಳ್ಬೋದು, ಅಷ್ಟು ಆಳವಾದ ಕಥೆ ಇದೆ. ಸೊ ಇದನ್ನ ಡೈರೆಕ್ಟರ್ ಏನೋ ಕನಸ್ಕಂಡ, ನಾವೇನೋ ಹುಚ್ಚಿದ್ದು ತುಂಬಾ ಬಿದ್ದು ಮಾಡ್ಬಿಟ್ವಿ, ಅದನ್ನ ಎಡಿಟ್ ಮಾಡಿ ಕಟ್ ಕೊಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಸವಾಲಿನ ಕೆಲಸ. ಅದಕ್ಕೆ ಹರೀಶ್ ಹಾಕಿರೋ ಎಫರ್ಟ್ ನಮ್ಮೆಲ್ರಿಗೂ ಗೊತ್ತು, ನಮ್ಮ ತಂಡಕ್ಕೆ. ಸೊ ಹ್ಯಾಟ್ಸ್ ಆಫ್ ಹರೀಶ್ಗೆ. ಅಂಡ್ ಈ ಸಿನಿಮಾ ನಾವೆಲ್ಲ ಇಷ್ಟು ಒಗ್ಗೂಡಿ ಮಾಡಿದಂತ ಇದಕ್ಕೆ ಒಂದು ಅದರ ವಿಜುವಲ್ ಟ್ರೀಟ್ ಹೌದು. ಆರ್ಟಿಸ್ಟ್ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡ್ತೀನಿ. ಆರ್ಟಿಸ್ಟಿಕಲಿ ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕೊಡುಗೆ ತುಂಬ ದೊಡ್ಡದಿದೆ. ಅದನ್ನೆಲ್ಲವನ್ನು ಮ್ಯೂಸಿಕಲಿ ಒಂದು ಇದನ್ನು ಬ್ಯೂಟಿಫುಲ್ ಮ್ಯೂಸಿಕಲ್ ಸಿನಿಮಾ ಆಗಿ ಪ್ರೆಸೆಂಟ್ ಮಾಡಿರೋ ನಮ್ಮ ಅನೂಪ್ ಸಿಳಿನ್, ಅವರು ಇವತ್ತಿನಿಲ್ಲ, ಅನೂಪ್ ಸಿಳಿನ್ ಮತ್ತೆ ನಮ್ಮ ಡೈರೆಕ್ಟರ್ ಇಬ್ಬರು ಫೈನಲ್ ಕಾಪಿ ತೆಗೆದಕ್ಕೆ ಕೇರಳ ಹೋಗಿದ್ದಾರೆ. ಸೊ ಅವರ ಕಾಂಟ್ರಿಬ್ಯೂಷನ್, ಆಮೇಲೆ ನಮ್ಮ ಡಿಸೈನರ್ಗಳಿಂದ ಹೇಳಿದ್ರು, ಪೋಸ್ಟರ್ ಡಿಸೈನರ್ ಎಲ್ಲರೂ ಅವ್ರಿಗೆ ಕೊಟ್ಟರು ಸವಾಲು ಕಾಟ ಎಲ್ಲ ಇದೆಯಲ್ಲ, ನಮ್ಮ ಡೈರೆಕ್ಟರ್ ಆಗಲಿ ನಾವಾಗಲಿ ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಿ ಯಾರನ್ನೂ ಬಿಟ್ಟಿಲ್ಲ. ಎಲ್ರಿಗೂ ಫೋನ್ ಮಾಡೋದು, ಹಾ ಇಲ್ಲಿ ಎಲ್ಲಿ ಎಲ್ತಂಗೆ ಬಂತು, ಏನಾಯ್ತು. ಆನ್ ದ ರನ್ ಕೆಲಸಗಳಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಷ್ಟೇ ಕೆಲಸ ಅಷ್ಟೇ ಎಫರ್ಟ್ ಅವ್ರು ಹಾಕ್ತಾರೆ. ಸೊ ಈ ಥರದ ಒಂದು ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಇವರನ್ನೆಲ್ಲ ತೆರೆ ಹಿಂದೆ ಇಟ್ಟು ಮುಂದೆ ನಿಂತು ನಟಿಸಿದಂತಹ ನಮ್ಮ ಕಲಾವಿದರ ಬಳಗ, ದತ್ತಣ್ಣನಿಂದ ಶುರು ಮಾಡಿದ ದತ್ತಣ್ಣ ನಮ್ಮೆಲ್ಲರಿಗೂ ಇಷ್ಟವಾದ ನಾಟ ಗೊತ್ತು, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಥವಾ ಯೋಗ್ಯತೆ ನಮಗಿಲ್ಲ. ಆದರೆ ನನ್ನ ದತ್ತು ಡಾರ್ಲಿಂಗ್ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು, ಏನಂದ್ರೆ ನಿಷ್ಠುರ ಪ್ರೇಕ್ಷಕ ಫಸ್ಟ್ ಅವರು. ಸೊ ಆ ನಿಷ್ಠುರ ಪ್ರೇಕ್ಷಕನ ರಚಿಸೋದು ಸುಲಭ ಅಲ್ಲ, ಅವರು ಕಥೆ ಕೇಳಿ ಒಪ್ಪಿ ಸೆಟ್ಟಿಗೆ ಬಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದೊಂದು ಡೈಲಾಗ್ ಏನಾದರೂ ಸ್ವಲ್ಪ ಹಂಗೆ ಹೆಂಗೆ ಇದೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ಕ್ಷಮತೆ ಇರ್ತಕ್ಕಂಥ ಕಲಾವಿದ ಅವರು. ಮೆಚ್ಚಿ ಒಂದು ಮಾತು ಹೇಳ್ತಾರೆ ಅಂದರೆ ನನಗೆ ಅದು 100 ಅವಾರ್ಡ್ಗಳ ಸಮ. ಈ ಸಿನಿಮಾಗೆ ಯಾವ ಅವಾರ್ಡ್ ಬರಲಿಲ್ಲ ಅಂದ್ರೆ ನನಗೆ ಖಂಡಿತವಾಗ್ಲೂ ಲವಲೇಶನೂ ಬೇಜಾರಾಗಿಲ್ಲ. ನಿಮ್ಮ ಮಾತು ನನಗೆ ದೊಡ್ಡ ಅವಾರ್ಡು, ದೊಡ್ಡ ರಿವಾರ್ಡ್ ಈ ಸಿನಿಮಾಗೆ. ಅಂಡ್ ಮಾಳವ್ ಕಾಮರು, ಇಲ್ಲಿ ತನಕ ಅವರ ಸಿನಿಮಾಗಳು ಎಷ್ಟೋ ನೋಡಿದ್ದೀವಿ, ಅವರ ಪಾತ್ರಗಳು, ಅವರ ಪರ್ಫಾರ್ಮೆನ್ಸು ಎಲ್ಲ ಮೆಚ್ಕೊಂಡಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗಿರೋ ಪಾತ್ರ ತುಂಬ ಸವಾಲಿನ ಪಾತ್ರ, ಅಷ್ಟು ಕ್ಲಿಷ್ಟವಾದ ಪಾತ್ರವನ್ನು ಅಷ್ಟು ಸುಲಲಿತವಾಗಿ ಸುಲಭವಾಗಿ ಪುಲ್ ಆಫ್ ಮಾಡಿರೋ ರೀತಿ ಅದು ಎಕ್ಸಲೆಂಟ್. ಆಸ್ ಯು ಸೇಡ್, ಇಟ್ ಇಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಮ್ಮ ಹೀರೋಯಿನ್ ಸೆಫಿ, ಭಾಷೆ ಬರಲ್ಲ, ನಾನು ಅಂದರೆ ಸಿನಿಮಾ ಶೂಟಿಂಗ್ ಏನೋ ಶುರುವಾಗಿತ್ತು, ಹೀರೋಯಿನ್ ಫೈನಲ್ ಆಗಿರಲಿಲ್ಲ. ಅವಾಗ ಅಪ್ಪ ತಮ್ಮ ಹೇಳ್ತೀನಿ, ನೀನು ಕನ್ನಡ ಹುಡುಗಿನೇ ಕರ್ಕೊಂಬಪ್ಪ, ಇದು ತುಂಬ ಎಮೋಷನ್ಸ್ ಇದೆ, ತುಂಬ ಡೆಪ್ತ್ ಇದೆ, ಮಲ್ಟಿಪಲ್ ಲೇಯರ್ಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಭಾಷೆ ಬರಲಾರ ಕಷ್ಟ ಆಗುತ್ತೆ, ನಿಮ್ಗೆ ಕನ್ನಡದವ್ರನ್ನೇ ಕರ್ಕೊಂಬಂತ ನಮ್ಮ ಡೈರೆಕ್ಟರ್ ಹೇಳಿದ್ದೆ. ಅವನು ಹುಡುಕಿ ಕಡುಕಿ ಎಲ್ಲ ಮಾಡಿ ಕಡೆಗೆ ಹಣ ಒಂದು ಹೀರೋಯಿನ್ ಫೈನಲ್ ಆಯ್ತಾನ, ಸೆಫಿ ಪಟೇಲ್ ಅಂತ. ಸೆಫಿ ಪಟೇಲ್, ಪಟೇಲ್ ಓಕೆ ಕನ್ನಡ ಹೆಸರು, ಸೆಫಿ ವಿಚಿತ್ರವಾಗಿದೆಯಲ್ಲ, ಹೆಂಗೆ ಬರುತ್ತಾ ಭಾಷೆ ಇಲ್ಲಣ್ಣ, ಅವರು ನಾರ್ತ್ ಇಂಡಿಯನ್, ನಾರ್ತ್ ಇಂಡಿಯನ್ ಹಿಂಗಯ್ಯ ಹೇಳ್ಬೋದು ನಾವು ಸಿಟ್ಟಲ್ಲಿ ದಿನ ಹೇಗಾಗಬೇಕಲ್ಲ ಬೇಡ ಕೇಳೋದು ಅಂತ. ಇಲ್ಲಣ್ಣ ನಾನು
ಆಡಿಷನ್ ಮಾಡಿದೆ, ನೀವು ನೋಡಿ ಫುಟೇಜ್ ನೋಡಿ, ಅವನು ಹೇಳಿದ್ದ ಫುಟೇಜ್ ನೋಡಿದೆ, ಖುಷಿ ಆಯಿತು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು. ಸೊ ಆದ್ರೂ ಭಯ ಆಯ್ತು ನನಗೆ, ಒಂದು ಸೀನು ಪ್ರಿಪೇರ್ ಆಗಿ ಆಕ್ಟ್ ಮಾಡೋದು ಓಕೆ, ಇಡೀ ಸಿನಿಮಾನ ಕ್ಯಾರಿ ಮಾಡೋದು ಹೇಗೆ ಅಂತ. ಸೊ ಆ ಒಂದು ಪೋರ್ಟ್ರೇಯಲ್ ಜನನಿ ಅನ್ನೋ ಪಾತ್ರ ನಾವು ಇಲ್ಲಿ ತನಕ ಕಂಡಂಥ ಸುಲಭವಾದ ಶೋಲ್ಡರ್ ಕ್ಯಾಂಡಿ ಮರ ಸುತ್ತು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಅಲ್ಲ ಇದರಲ್ಲಿ. ಬಬ್ಲಿನೂ ಹೌದು, ತುಂಬ ಲವ್ಲಿನೂ ಹೌದು, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಹೌದು, ತುಂಬ ಎಮೋಷನಲಿ ಟ್ರೈನಿಂಗ್ ಕ್ಯಾರೆಕ್ಟರ್ ಹೌದು. ಇದೆಲ್ಲವನ್ನು ಭಾಷೆನೂ ಕಲಿತಾ ಅರ್ಥ ಮಾಡ್ಕೊಳ್ತಾ ಪಾತ್ರವನ್ನು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸರ್ಜಿ. ವಿಶ್ ಯು ದ ಬೆಸ್ಟ್. ತುಂಬ 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 ಸಿನಿಮಾಗಳು ನಿಮಗೆ ಸಿಗಲಿ. ನೀವೇ ಹೇಳ್ದಂಗೆ ನೀವು ಕನ್ನಡ ಹುಡುಗಿಯಾಗಿ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾ ಮಾಡಿ. ಆ್ಯಂಡ್ ಸಮ್ ಕಮಿಂಗ್ ಟು ಸಮೀಕ್ಷಾ, ಸಮೀಕ್ಷಾ ಅಫ್ಕೋರ್ಸ್ ಒಳ್ಳೆ ಪ್ರತಿಭಾವಂತ ನಟಿ ನಮ್ಮೆಲ್ಲರಿಗೂ ಗೊತ್ತು. ಬೆಳ್ಳಿ ಪರದೆಯಲ್ಲೂ ನೋಡಿದ್ದೀವಿ, ಕಿರುತೆರೆಯಲ್ಲೂ ನೋಡಿದ್ದೀವಿ. ತುಂಬ ಒಂದು ವಿಶಿಷ್ಟವಾದ ಒಂದು ಪಾತ್ರ ಇದು. ಅಂದರೆ ನಮಗೆ ಸುಮ್ಮನೆ ಈ ಸಿನಿಮಾ ನೋಡುವಾಗ ಮೇಲ್ನೋಟಕ್ಕೆ ನೋಡ್ಬಿಟ್ರೆ ಬಂತಲ್ಲ ಹೋಯ್ತಲ್ಲ ಏನೋ ಮಾಡ್ತೋ ಹೋ ಏನು ಸುಮ್ಮನೆ ನಾ ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ಹಿಂದಿರೋ ಭಾವನೆ, ಅದನ್ನು ಕಟ್ಟಿರೋ ರೀತಿ ತುಂಬ ಶ್ರೇಷ್ಠವಾದ್ದು, ತುಂಬ ವಿಶಿಷ್ಟವಾದ್ದು. ಅಷ್ಟು ಡಿಗ್ನಿಫೈಡ್ ಆಗಿ ನೀವು ಪರ್ಫಾರ್ಮ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್ ನಿಮಗೆ. ಆ್ಯಂಡ್ ವಂಶಿಕಾ, ವಂಶಿಕಾ ಎಲ್ರಿಗೂ ಗೊತ್ತು, ಚಿರಪರಿಚಿತ ಲಿಟಲ್ ಸೂಪರ್ ಸ್ಟಾರ್. ಅದು ಈ ಸಿನಿಮಾದಲ್ಲಿ ಆಕೆಯ ಪರ್ಫಾರ್ಮೆನ್ಸ್ ನೋಡಿ ನಾನು ಬೆರಗಾದೆ, ಮಾತು ಬರಲಿಲ್ಲ ಅಷ್ಟು ಅದ್ಭುತವಾಗಿ. ಅಂದರೆ ಒಂದು ಎಮೋಷನ್ನ ಒಂದು ಸಣ್ಣ ಮಗು ಆ ರೇಂಜಿಗೆ ಪುಲ್ ಆಫ್ ಮಾಡ್ಬೋದು, ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ನನಗೆ ಊಹೆಯಲ್ಲಿ ಕೂಡ ಇರಲಿಲ್ಲ. ಮಕ್ಕಳು ಮುದ್ದು ಮಾಡಬೇಕು, ಪ್ಯಾಂಪರ್ ಮಾಡಿದ್ರೆ ಆ್ಯಕ್ಟ್ ಮಾಡ್ತಾರೆ, ಆಮೇಲೆ ನಿದ್ದೆ ಬಂತು ಅಂದರೆ ಹಠ ಮಾಡ್ತಾರೆ, ಮಲಗಿಬಿಡ್ತಾರೆ, ಈ ಥರ ವಿಷಯ ಒಂದು ನೋಡಿದೆ ನನಗೆ. ಬಟ್ ದ ರೇಂಜ್ ಇಸ್ ಪರ್ಫಾರ್ಮ್ಡ್, ನಾವೆಲ್ಲರೂ ಕಲಿಯೋಕ್ಕೆ ಸಾಕಷ್ಟಿದೆ ಅವಳಿಂದ. ಅಷ್ಟು ಖುಷಿ ಆಗೋಯಿತು, ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ. ಕಮಿಂಗ್ ಟು ಮೈ ಕ್ಯಾರೆಕ್ಟರ್, ಅಂದರೆ ಇನ್ನೂ ಇನ್ನೂ ಹಲವಾರು ಪಾತ್ರಗಳಿವೆ. ಆ್ಯಂಡ್ ಅಫ್ಕೋರ್ಸ್ ನಾನು ಶೇಖರ್ ಬಗ್ಗೆ ಮಾತಾಡಲೇಬೇಕು. ಈ ತನಕ ಶೇಖರನ್ನ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡಿರೋ ರೀತಿ ಬೇರೆ, ಅವನ ಪರ್ಫಾರ್ಮೆನ್ಸ್ಗೆ ಸಿಕ್ಕಂಥ ಸ್ಕೋಪ್ ಬೇರೆ. ಬಟ್ ಈ ಸಿನಿಮಾ ನಂತರ ನೋಡಿ ಶೇಖರ, ಯು ವಿಲ್ ಗೋ ಲಾಂಗ್ ಪ್ಲೇಸಸ್ ಮಗ. ಅಂದರೆ ತುಂಬ ದೊಡ್ಡ ದೊಡ್ಡ ಕಲಾವಿದನಾಗಿ ಬೆಳೆಯುತ್ತಾನೆ ಬೆಳೀತಾನೆ ಅನ್ನೋ ಭರವಸೆ ಮಾತು ಎರಡು ನಂದು. ಲವ್ ಯು. ಆ್ಯಂಡ್ ಸಾಧು ಸರ್, ಸಾಧು ಸರ್ ಈ ಒಂದು ಒಂದು ಸಮಾಜದ ಒಂದು ವರ್ಗಾನೇ ರೆಪ್ರೆಸೆಂಟ್ ಮಾಡ್ತಾರೆ ಸಾಧು ಸರ್ ಈ ಸಿನಿಮಾದಲ್ಲಿ. ಅವರು ಎಂಥ ಪ್ರತಿಭಾನ್ವಿತ ನಟ ನಮಗೆಲ್ಲರಿಗೂ ಗೊತ್ತಿದೆ. ಬಟ್ ಯು ವಿಲ್ ಬಿ ಸರ್ಪ್ರೈಸ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು. ಆಮೇಲೆ ಅಚ್ಯುತಾನ, ಅಚ್ಯುತಾನ ಸ್ವೀಟ್ ಹಾರ್ಟ್. ಅಂದರೆ ಅವರು ಅವರ ಸ್ಕೋಪಲ್ಲಿ, ಅವ್ರಿಗಿರೋ ಸ್ಪೇಸಲ್ಲಿ ಅವರು ಕನ್ವೇ ಮಾಡೋ ವಿಚಾರಗಳು, ಮಾತ್ರ ಹೇಳ್ತಕ್ಕಂಥ ವಿಷಯಗಳು ಎಲ್ಲವೂ ಎಲ್ಲವೂ ತುಂಬ ಅದ್ಭುತ. ಆ್ಯಂಡ್ ನನ್ನ ಪಾತ್ರಕ್ಕೆ ಅಂತ ಬಂದಾಗ ಈ ಎಲ್ಲ ಕಲಾವಿದರ ಜೊತೆ, ಎಲ್ಲ ಪಾತ್ರಗಳ ಜೊತೆ ಎಕ್ಸ್ಚೇಂಜ್ ಅಷ್ಟೇ ಇಲ್ಲ, ಕೆಮಿಸ್ಟ್ರಿ ಇದೆ. ಅಂದರೆ ಎಲ್ಲ ಪಾತ್ರಗಳ ಜೊತೆ ಕೆಮಿಸ್ಟ್ರಿ ಇದೆ. ಒಂದೊಂದು ಪಾತ್ರ ಜೊತೆನು, ಅಂದರೆ ಇಲ್ಲಿ ಕೂತಿರೋರು ಮತ್ತು ಇಷ್ಟು ಜನ ತಗೊಂಡಂಥ ಹೆಸರುಗಳು, ಪ್ರತಿ ಕಲಾವಿದರ ಜೊತೆ, ಪ್ರತಿ ಕ್ಯಾರೆಕ್ಟರ್ ಜೊತೆ ಬಾಂಡ್ ಆಗೋ ರೀತಿ ಬೇರೆ, ಆ ಸಿಂಕ್ ಆಗೋ ರೀತಿ ಬೇರೆ, ನಡೆಯೋ ರೀತಿ, ನುಡಿಯೋ ರೀತಿ ಎಲ್ಲವೂ ಬೇರೆ. ಅಂದರೆ ಪ್ರತಿ ಪಾತ್ರದ ಜೀವನದಲ್ಲಿ ನಾವು ಹೇಗೆ ನಮ್ಮ ರಿಯಲ್ ಲೈಫಲ್ಲಿ ಒಬ್ಬೊಬ್ಬರ ಜೊತೆ ಒಂದೊಂದು ಈಕ್ವೇಷನ್ ಶೇರ್ ಮಾಡ್ತೀವಿ, ಅಷ್ಟೇ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಅನ್ನೋ ಥರ ಈ ಒಂದು ಪಾತ್ರವನ್ನು ಕಟ್ಟಿದ್ದಾರೆ, ಬರೆದಿದ್ದಾರೆ. ಅಷ್ಟೇ ಚಾಲೆಂಜಿಂಗ್ ಪಾತ್ರ. ಅಫ್ಕೋರ್ಸ್ ಇಟ್ ಇಸ್ ಅ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್, ಡೆಫಿನೆಟ್ಲಿ. ಒಂದು ನಾಲ್ಕೈದು ಆ್ಯಕ್ಷನ್ ಎಪಿಸೋಡ್ ಇದೆ, ಭರ್ಜರಿ ಎಪಿಸೋಡ್ಸು, ಒಂದಷ್ಟು ಬ್ಯೂಟಿಫುಲ್ ಸಾಂಗ್ಸ್ ಇದೆ. ಎಲ್ಲವನ್ನು ಮೀರಿ ಎಲ್ಲದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಭಾವನೆಗಳು ಮತ್ತು ಸಂಬಂಧಗಳ ಬಗ್ಗೆ ಇರ್ತಕ್ಕಂಥ ಮೌಲ್ಯಗಳು ಈ ಸಿನಿಮಾದ ಬಂಡವಾಳ ಅಂತ ನಾನು ನಂಬ್ತೀನಿ. ದಟ್ಸ್ ಅ ಹೈಲೈಟ್ ಆಫ್ ದ ಸಿನಿಮಾ. ಆ ಮಲ್ಟಿ ಲೇಯರ್ಡ್ ಎಮೋಷನ್ಸ್ನ ಕಟ್ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ಡೈರೆಕ್ಟರು, ನನ್ನ ತಮ್ಮ ಕೇಶವ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಈ ಒಂದು ಅಗಾಧವಾದ ವಿಷಯನ ಇಷ್ಟು ಸುಲಲಿತವಾಗಿ ಹೇಳಿರೋದಕ್ಕೆ, ನಮ್ಮ ತಂಡ ನೀವೆಲ್ಲ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಲವ್ಲೀಸ್ ಅಂಡ್ ಲವ್ ಯು ಆಲ್. ಇದು ನಮ್ಮ ಸಿನಿಮಾ ಇನ್ನೇನು June 14th ತೆರೆಗೆ ಬರ್ತಾ ಇದೆ. ನಾವು ಸಿನಿಮಾ ರಿಲೀಸ್ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇನ್ನೂ ಇನ್ನೊಂದಷ್ಟು ಮಾತಾಡ್ಬೋದಾಗಿತ್ತು, ಆ ಬಾಯಿ ಕಟ್ಟಾಕೊಂಡೇ ಇಷ್ಟೊಂದು ಮಾತಾಡಿದ್ದೀನಿ ನಾನು. ಖಂಡಿತ ಸರ್, ಡೆಫಿನೆಟ್ಲಿ. ಅಂಡ್ ನನ್ನ ಕರಿಯರ್ಗೆ ಬೆಂಚ್ ಮಾರ್ಕ್ ಆಗೋದು ಅಷ್ಟೇ ಅಲ್ಲ, ಐ ಟೇಕ್ ಇಟ್ಸ್ ಟು ಗ್ರೇಟ್. ಈ ಒಂದು ಪಾತ್ರವನ್ನು, ಈ ಒಂದು ಸಿನಿಮಾನ ನನ್ನ ಕಡೆ ಉಸಿರು ತನಕ ನಾನು ಕ್ಯಾರಿ ಮಾಡ್ತೀನಿ. ಡೆಫಿನೆಟ್ಲಿ ಲಾಜಿಕ್ ಇದೆ, ಡೆಫಿನೆಟ್ಲಿ ಕಮರ್ಷಿಯಲ್ ಲಿಬರ್ಟಿನೂ ತಗೊಂಡಿದ್ದೀವಿ. ಒಂದು ಏನಪ್ಪ ಅಂದರೆ ಇದು ತುಂಬ ಒಂದು ಆಳವಾದ ವಿಷಯ ಇರತಕ್ಕಂಥ ಕತೆ. ಅಂದರೆ ಬೇಸ್ಡ್ ಆನ್ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಹಾಕಿದ್ದೀವಿ ನಾವು ಪೋಸ್ಟರ್ನೇ. ಇನ್ಸ್ಪೈರ್ಡ್ ಫ್ರಮ್ ಟ್ರೂ ಇವೆಂಟ್ಸ್ ಹ್ಯಾಪನ್ಡ್ ಇನ್ ಅವರ್ ಸೊಸೈಟಿ. ನಮ್ಮ ಸಮಾಜದಲ್ಲಿ ನಡೆದಂತಹ ಕೆಲವು ಹಲವು ಘಟನೆಗಳನ್ನ
ಮೇಲೆ ಈ ಕಥೆಯನ್ನು ಕಟ್ಟಿರೋದು. ಆ ಕಥನಗಳನ್ನ ನಾವು ಪ್ರೆಸೆಂಟ್ ಮಾಡೋಕ್ಕೆ ಕೆಲವೊಂದಷ್ಟು ಜಾಗಗಳು ರಿಯಲಿಸ್ಟಿಕ್ ಲೊಕೇಶನ್ ಲೈವ್ ಲೊಕೇಶನ್ ಅಂತ ಶೂಟ್ ಮಾಡಿದ್ದೀವಿ. ಅಂಡ್ ಬಾಕಿ ಒಂದಷ್ಟು ಅಂದರೆ ಲೈವ್ ಲೊಕೇಶನ್ ಅಚೀವ್ ಮಾಡೋಕ್ಕಾಗಲ್ಲ, ಅದನ್ನು ಸೆಟ್ ಹಾಕಿ ಬಟ್ ಅದೇ ರಿಯಲ್ ಲೊಕೇಶನ್ ಅಂತ ನಂಬೋದಿತ್ತು. ನಮ್ಮ ಆಲ್ಟೆ ಸೆಟ್ ಹಾಕಿ ಹೋಗಿದ್ದಾರೆ, ಅಲ್ಲಿ ಶೂಟ್ ಮಾಡಿದ್ದೀವಿ. ಏನಂದ್ರೆ ಸರ್, ನಾನು ಆಗಲೇ ಒಂದ್ ಕಡೆ ಮಾತಾಡ್ತಿದ್ದೆ, ಈಗ ನನಗೇನೋ ತೊಂದರೆ ಆಗುತ್ತೆ, ನನಗೆ ತೊಂದರೆ ಮಾಡ್ದವನು ಇಂಥವನು ಅಥವಾ ಇಂಥವಳು ಅಂತ ಗೊತ್ತಿದ್ರೆ ನನ್ನ ವೈರುಧ್ಯ ಅಥವಾ ವಿರೋಧ ಅಥವಾ ಕ್ರೋಧ್ಯ ಕ್ರೋಧ ಎಲ್ಲವೂ ಒಂದು ಅಳತೆಯಲ್ಲಿರುತ್ತೆ. ನಂಗೆ ತೊಂದರೆ ಆಗಿದೆ, ನಾನು ಸಫರ್ ಮಾಡ್ತಿದ್ದೀನಿ, ಬಟ್ ತೊಂದರೆ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಬಟ್ ಆ ತೊಂದರೆಯಿಂದ ಐ ಬಿಕಮ್ ಅ ವಿಕ್ಟಿಮ್. ಅಂಡ್ ನನ್ನ ಯಾವ ಮಟ್ಟಕ್ಕೆ ವಿಕ್ಟಿಮೈಸ್ ಆಗಿದ್ದೀನಿ ಅಂದರೆ ನನ್ನ ಸಫರಿಂಗಿಂದ ನಾನಷ್ಟೇ ಇಲ್ಲ, ನನ್ನ ಸುತ್ತ ಇರೋ ಜನ, ನನ್ನ ಕುಟುಂಬ, ನನ್ನ ಸಮಾಜನೇ ಬಾಧಿಸ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ನಾನು ಏನು ಮಾಡಬೇಕು? ಎಕ್ಸಾಕ್ಟ್ಲಿ ಸರ್, ಈಗ ನನಗೆ ಗೊತ್ತೇ ಇಲ್ಲದೆ ನನ್ಗೆ ಯಾರೋ ಮಾಡಿದ ತೊಂದರೆ, ನನ್ನ ಮನೆ ನನ್ನ ಸಮಾಜವನ್ನು ಡಿಸ್ಟರ್ಬ್ ಮಾಡತಕ್ಕಂಥ ಮಟ್ಟಕ್ಕೆ ತೊಂದರೆ ಮಾಡಿದ್ದಾಗ ಔಟ್ರೇಜ್ ಹೇಗಿರುತ್ತೆ? ಆದರೆ ಒಂದು ಸಣ್ಣ ಪ್ರತಿರೂಪ ಅದು, ಅವನು ಬೆಂಕಿ ಹಚ್ಕೊಂಡಿದ್ದವನು ಚುಚ್ಚೋದು ಉದ್ದೇಶ ಅದು ವೈಲೆನ್ಸ್ನ ವೈಭವೀಕರಣ ಅಲ್ಲ. ಎಲ್ಲದರಲ್ಲೂ ಹೈಟ್ಸ್ ಪೀಕ್ಸ್ ಈ ಪಾತ್ರ ಮುಟ್ಟುತ್ತೆ ಸರ್. ನಾನು ಯಾಕೆ ಇದನ್ನ ಟೇಕಿಸ್ ಟು ಗ್ರೇವ್ ಅಂದೆ ಅಂದರೆ ಆಕ್ಷನ್ ಇರಲಿ ನಿಮಗೆ ಒಂದು ಅಂದರೆ ನಾನು ಬಿಟ್ಕೊಡ್ಬೋದು ಇಲ್ಲ ಗೊತ್ತಿಲ್ಲ, ಆದರೂ ನನಗೆ ಇಷ್ಟ ಆ ಪ್ರಶ್ನೆ, ಹಾಗಾಗಿ ಬಿಡಿಸ್ಬೇಕು ಹೇಳ್ಬಿಡ್ತೀನಿ. ಒಂದು ಸಿಂಗಲ್ ಶಾಟ್ ಫೈಟ್ ಇದೆ ಸರ್ ಸಿನಿಮಾದಲ್ಲಿ, ಸಿಂಗಲ್ ಶಾಟ್ ಎಮೋಷನಲ್ ಸೀಕ್ವೆನ್ಸ್ ಇದೆ ಸರ್. ಈ ಪರ್ಟಿಕ್ಯುಲರ್ ಪೀಸಸ್ಗಳನ್ನ ನೀವು ಸಪ್ರೇಟಾಗಿ ನೀವು ತೊಗೊಂಡು ಕೂತ್ರೂ ಅದನ್ನು ಅದರ ಮೇಲೆ ಒಂದಷ್ಟು ಬರಿಬೋದು, ವ್ಯಾಖ್ಯಾನಿಸ್ಬೋದು. ಅಷ್ಟು ಅರ್ಥ ಒಳಾರ್ಥಗಳನ್ನಿಟ್ಕೊಂಡು ಅಷ್ಟು ಅದಕ್ಕೆ ಗಟ್ಟಿ ಕಾರಣಗಳಿಟ್ಕೊಂಡು ಮಾಡಿರ್ತಕ್ಕಂಥ ಎಫರ್ಟ್ಗಳವು. ಆ್ಯಂಡ್ ಅದನ್ನು ಕಟ್ಕೊಟ್ರ ರೀತಿ ನಮ್ಮ ಆ ಒಂದು ಪರ್ಟಿಕ್ಯುಲರ್ ಫೈಟ್ ನಮ್ಮ ರವಿವರ್ಮ ಅವರು ಫೈಟ್ ಮಾಸ್ಟರ್, ಐ ಲವ್ ಹಿಮ್ ಬಿಕಾಸ್ ಅದನ್ನು ಆಗಿದೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಭಾವನೆಗಳನ್ನ ಭಾವೋದ್ವೇಗಗಳನ್ನ ಫೈಟ್ ಒಳಗೆ ತರೋದು ಒಂದು ಸವಾಲೇ ಸರಿ. ಅದನ್ನು ಈ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಸರ್. ನಾನು ಆಗ್ಲೇ ಹೇಳ್ದಂಗೆ ಇದು ಬದುಕಿನ ಸಿನಿಮಾ, ಬದುಕಿಗೆ ಹತ್ತಿರವಾದಂತ ಸಿನಿಮಾ. ಕೋರ್ ಎಲಿಮೆಂಟ್ ನನಗೆ ತುಂಬಾ ಕಾಡಿದ್ದು ಅಂದ್ರೆ ಅದೇ ಪಾಯಿಂಟ್, ಐ ಆಮ್ ವಿಕ್ಟಿಮೈಸ್ಡ್. ನನ್ಗೆ ಯಾಕೆ ಹೇಗೆ ಯಾರು ಯಾರಿಲ್ಲ ಅಂತ ಗೊತ್ತು ಅಂದ್ರೆ ಅದು ಒಂದು ಲೆಕ್ಕ, ಕಾರಣನೇ ಇದೆ, ನನ್ನ ಇನ್ವಾಲ್ವ್ಮೆಂಟೇ ಇದೆ. ನನಗೇನೋ ಒಂದು ಸಮಸ್ಯೆ ಎದುರಾದ್ರೆ ಅದನ್ನು ಯಾರೋ ಒಂದು ಅವರ ವೆಸ್ಟೆಡ್ ಇಂಟ್ರೆಸ್ಟ್ಗೋಸ್ಕರ ಅದನ್ನ ಇಂಡ್ಯೂಸ್ ಮಾಡ್ತಿದ್ರೆ, ನಮ್ಮ ಮೇಲೆ ಹೇರ್ತಿದ್ರೆ. ಸಮಾಜದಲ್ಲಿ ನೋಡ್ತೀವಲ್ಲ ಎಷ್ಟೊಂದು ಜನ ಶೋಷಿತರು ನೋಡ್ತೀವಿ, ಆ ಶೋಷಣೆ ಮಾಡಿದವ್ರು ಯಾರು ಅಂತಲೇ ಗೊತ್ತಿಲ್ಲ, ಪಾಪ ಬವಣೆ ಇವ್ರು ಇರ್ತಾರೆ. ಶೋಷಣೆ ಒಳಗಾಗೋದು ಒಂದು ಕಡೆ, ಆ ನಂತರದ ಬವಣೆ ಇದೆಯಲ್ಲ, ಆ ಬವಣೆ ನಾವು ನೋಡಲ್ಲ, ನಮಗೆ ನೋಡೋಕ್ಕೂ ಸಿಗಲ್ಲ. ಶೋಷಿತರು ಇವ್ರಿಗೆ ಆಯ್ತು, ಅವ್ರಿಗೆ ಹಿಂಗೆ ತೊಂದರೆ ಆಯ್ತು, ಆಗೋಯ್ತು. ಬವಣೆ ಅವರು ಬದುಕಿದ್ದಕ್ಕೂ ಅನುಭವಿಸ್ತಾ ಇದ್ರು. ಆ ಒಂದು ಬವಣೆಯನ್ನ ಕೇಳೋರು ಇಲ್ಲ, ಕಾಡೋರು ಇಲ್ಲ, ಅಥವಾ ಅದ್ರ ಜೊತೆಯಾಗಿ ನಿಲ್ಲೋರು ಇಲ್ಲ. ಅಂಥ ಕೆಲವು ಜೀವಗಳ ಒಂದು ರೆಪ್ರೆಸೆಂಟೇಟಿವ್ ಈ ಒಂದು ಕಥೆಯಾಗುತ್ತೆ, ಈ ಒಂದು ಪಾತ್ರವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಬಂದಂತಹ